ನಮಸ್ಕಾರ ನಾನು ನಿಮ್ಮ ಕನ್ನಡದ ಗೆಳತಿಯಲ್ಲಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಗಾದೆ ಮಾತಾದಂತಹ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಜನರ ಅನುಭವದ ಮೂಸೆಯಲ್ಲಿ ಮೂಡಿದ ಹಣಿಮುತ್ತುಗಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಏನನ್ನೇ ಕಲಿಯಬೇಕಾದರೂ ನಾವು ಚಿಕ್ಕಂದಿನಲ್ಲಿಯೇ ಕಲಿಸಬೇಕು ಮೂರು ವರುಷಗಳಲ್ಲಿ ಕಲಿತದ್ದು ನೂರು ವರ್ಷಗಳವರೆಗೆ ಹೂಸಾಗಿ ಕಲಿತದ್ದು ಲೇಸಾಗಿ ವರ್ಧಿಪುದು ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಗ್ರಹಣ ಶಕ್ತಿ ಚುರುಕುತನ ಮೊದಲಾದ ಗುಣಗಳು ಸಹಜವಾಗಿರುತ್ತವೆ ಆಗ ನಾವು ಹೇಳಿಕೊಟ್ಟ ಬುದ್ಧಿ ಮಾತುಗಳು ವಿದ್ಯೆ ಎಲ್ಲ ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ ಆದ್ದರಿಂದ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಒಳ್ಳೆಯ ಮಾರ್ಗದಲ್ಲಿ ತಿದ್ದಿ ಬೆಳೆಸಬೇಕು ಅವರಿಗೆ ಚಿಕ್ಕಂದಿನಲ್ಲಿಯೇ ಉತ್ತಮ ಗುಣಗಳನ್ನು ಒಳ್ಳೆಯ ರೀತಿ ನಡವಳಿಕೆಗಳನ್ನು ಕಳಿಸಿದರೆ ಆ ಮಕ್ಕಳು ಚೆನ್ನಾಗಿ ಕಲಿತು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಹಾಗೆ ಚಿಕ್ಕಂದಿನಲ್ಲಿ ಒಳ್ಳೆಯ ವಿದ್ಯೆ ನಡತೆಗಳನ್ನು ಕಲಿಸದೆ ಮಕ್ಕಳು ಕಟ್ ಕೆಟ್ಟದ್ದನ್ನು ಮಾಡಿದರೂ ಚಿಕ್ಕ ಮಕ್ಕಳೆಂದು ಸುಮ್ಮನೆ ಬಿಟ್ಟು ಅವರನ್ನೇ ಹೊಗಳಿ ಬೆಳೆಸಿದರೆ ದೊಡ್ಡವರಾದ ಮೇಲೆ ಅವರು ಅದೇ ಗುಣಗಳನ್ನು ಪಾಲಿಸುತ್ತಾರೆ ಆಗ ಎತ್ತರಕ್ಕೆ ಬೆಳೆದ ಮಕ್ಕಳಿಗೆ ಬುದ್ಧಿ ಹೇಳಲು ಹೋದರೆ ಅದು ಪ್ರಯೋಜನವಾಗುವುದಿಲ್ಲ ಅವರು ಸಮಾಜ ಘಾತುಕರಾಗುತ್ತಾರೆ ದೇಶದ್ರೋಹಿಗಳಾಗುತ್ತಾರೆ ಹಾಗೆಯೇ ಸಸ್ಯಗಳು ಸಹ ಸಸ್ಯಗಳು ಗಿಡಗಳಾಗಿದ್ದಾಗ ಅವುಗಳನ್ನು ಹೇಗೆ ಬೇಕೋ ಹಾಗೆ ನಾವು ನಮಗೆ ತಕ್ಕಂತೆ ಬಗ್ಗಿಸಿ ಬೆಳೆಸಬಹುದು ಮರವಾದ ಮೇಲೆ ನಾವು ಅದನ್ನು ಬಗ್ಗಿಸಿ ನೇರ ಮಾಡೋಣ ಎಂದು ಹೋದರೆ ಮರವೇ ಮುರಿದು ಹೋಗುತ್ತದೆ ಆದ್ದರಿಂದ ಚಿಕ್ಕಂದಿನಿಂದಲೇ ಮಕ್ಕಳನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ನಡೆಸಬೇಕು ಎಂಬುದು ಈ ಗಾದೆ ಮಾತಿನ ಅರ್ಥ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಷ್ಟು ಸೊಗಸಾದ ಗಾದೆ ಮಾತು ಅಲ್ಲವೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಾಹಿತಿ ಯುಕ್ತವಾಗಿದ್ದರೆ ಕೂಡಲೇ